ವೆಲ್ಕಮ್ ಬ್ಯಾಕ್. ವಂಚಕ ಯುವರಾಜ್ ಸ್ವಾಮಿಯ ಮತ್ತಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಕೇವಲ ಸ್ಟಾರ್ ನಟಿಯರಲ್ಲ, ರಾಜಕಾರಣಿಗಳ ಜೊತೆಗೂ ನಂಟಿತ್ತು ಇತನಿಗೆ. ಸ್ಟಾರ್ ನಟಿಯರು ಮಾತ್ರವಲ್ಲ, ರಾಜಕಾರಣಿಗಳ ಜೊತೆಗೂ ಕೂಡ ಇತನ ನಂಟಿತ್ತು. ಸಿಸಿಬಿ ಜಪ್ತಿ ಮಾಡಿರೋ ಎರಡು ಕಾರ್ಗಳಲ್ಲಿ ಒಂದು ಕಾರು ರಾಜಕಾರಣಿಯದ್ದು. ತುಮಕೂರಿನ ಮಾಜಿ ಶಾಸಕರಿಗೆ ಸೇರಿರೋ ಕಾರ್ ಇದಾಗಿದ್ದು, ಮಾಜಿ ಶಾಸಕನ ಬಳಿ ಯುವರಾಜ್ ಖರೀದಿ ಮಾಡಿದ್ರ, ಆ ರಾಜಕಾರಣಿಯ ಜೊತೆಗೆ ಏನಾದ್ರೂ ನಂಟನ್ನ ಹೊಂದಿದ್ರ. 1.5 ಕೋಟಿ ರೇಂಜ್ ರೋವರ್ ಕಾರ್ ಅದು, 75 ಲಕ್ಷಕ್ಕೆ ಕೊಟ್ರ. ಹಾಗಾದ್ರೆ ಮಾಜಿ ಶಾಸಕನ ನಂಟಿನ ಬೆನ್ನನ್ನ ಬಿದ್ದಿದೆ ಸಿಸಿಬಿ. ಇವರಿಬ್ಬರ ನಂಟಿಗೆ ಕಾಣುವೇನು? ಯಾವ್ದಾದ್ರೂ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಇವರಿಬ್ರು ಸಾಥನ್ನ ಕೊಟ್ಕೊಂಡಿದ್ದಾರಾ? ಆ ಕಾರಣಕ್ಕಾಗಿಯೇ ಯುವರಾಜ್ಗೆ ರೇಂಜ್ ರೋವರ್ ಕಾರ್ ಅನ್ನ 75 ಲಕ್ಷಕ್ಕೆ ಕೊಟ್ರ, ಅಥವಾ ಫ್ರೀಯಾಗಿ ಬಳಸ್ಕೊಳ್ಳಿಕ್ಕೆ ಕೊಟ್ರ? ಬೇರೆ ಏನು ಉದ್ದೇಶಗಳಿದೆ ಇದರಲ್ಲಿ ಅನ್ನುವಂತಹ ಮಾಹಿತಿಗಳನ್ನ ಈಗ ಸಿಸಿಬಿ ಕಲೆ ಹಾಕ್ತಾ ಇದೆ. ತುಮಕೂರಿನ ಮಾಜಿ ಶಾಸಕರಿಗೆ ಸೇರಿರೋ ಕಾರ್ ಅದು. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳಿಯಿಂದ. ಮುರಳಿ, ಈತನಿಗೆ ಕೇವಲ ನಟಿಯರು ಮಾತ್ರವಲ್ಲ, ರಾಜಕಾರಣಿಗಳ ಜೊತೆಗೂ ಕಾಂಟ್ಯಾಕ್ಟ್ ಇದೆ. ತನ್ನ ವ್ಯವಹಾರವನ್ನ ಭದ್ರ ಮಾಡ್ಕೊಳ್ಳೋ ಸಲುವಾಗಿ ಇವರೆಲ್ಲರನ್ನೂ ಕೂಡ ಆತ ಬಳಸ್ಕೊಂಡ, ಹೇಗೆ? ಖಂಡಿತವಾಗಿ ದಿವೆ. ಏನಂದ್ರೆ, ಕೇವಲ ನಟಿಯರನ್ನ ಮಾತ್ರ ಈತ ಬಳಸ್ಕೊಳ್ತಿರ್ಲಿಲ್ಲ, ರಾಜಕಾರಣಿಗಳನ್ನು ಕೂಡ ಯಾಮಾರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದ. ಇನ್ನೊಂದ್ರೆ ಚಿಕ್ಕ ಏನಂದ್ರೆ, ಜೆ ಡಿ ಎಸ್ ನ ಮಾಜಿ ಶಾಸಕರಾದಂತ ಸುರೇಶ್ ಬಾಬು ಅವರ ಹೆಸರಿನಲ್ಲಿರುವಂತಹ ಕಾರ್ ಏನಿತ್ತು, ರೇಂಜ್ ರೋವರ್ ನ ಕಾರ್ನನ್ನ ಆತ ಕೇವಲ 75 ಲಕ್ಷ ಹಣಕ್ಕೆ ಮಾತ್ರ ಪಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಇದೇ ರೇಂಜ್ ರೋವರ್ ಕಾರನ್ನ ಆತ ಖರೀದಿಯನ್ನ ಮಾಡಿದಂಥದ್ದು. ಜೆ ಡಿ ಎಸ್ ಶಾಸಕ ಮಾಜಿ ಶಾಸಕ ಅಂತ ಸುರೇಶ್ ಬಾಬು ಏನಂದ್ರೆ, ಅವರ ಕಾರನ್ನ ಯಾವ ವಿಚಾರಕ್ಕಾಗಿ ಪಡ್ಕೊಂಡಿದ್ದ, ಜೊತೆಗೆ ಆ ಫೇವರಿಸಮ್ ಏನಿತ್ತು ಅನ್ನೋದ್ರ ಬಗ್ಗೆನು ಕೂಡ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದಾರೆ. ಜೊತೆಗೆ ಈ ಕಾರ್ ಏನಿತ್ತು, ಈ ಕಾರನ್ನ ಏನು ಯುವರಾಜ್ನ ಪತ್ನಿ ಪ್ರೇಮ ಅವರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿದ್ದ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಗಳು ಸಿಗ್ತಾ ಇರೋದು. ಅಂದ್ರೆ ಸಿಸಿಬಿ ಅಧಿಕಾರಿಗಳು ಇದರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ತನಿಖೆಯನ್ನ ನಡೆಸ್ತಾ ಇದಾರೆ, ತನಿಖೆಯನ್ನ ನಡೆಸಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರೋದು. ಯಾಕಂದ್ರೆ ಇವರು ಸಾಕಷ್ಟು ರಾಜಕಾರಣಿಗಳ ಜೊತೆಯಲ್ಲಿ ಆತ ಏನು ಒಡನಾಟವನ್ನು ಇಟ್ಕೊಂಡಿದ್ದ, ಒಡನಾಟವನ್ನು ಇಟ್ಕೊಂಡಂತ ಅವನು ರಾಜಕಾರಣಿಗಳನ್ನ ಯಾವ್ಯಾವ ರೀತಿಯಲ್ಲಿ ಯಾಮಾರಿಸ್ತಾ ಇದೆ ಅನ್ನೋದ್ರ ಬಗ್ಗೆನು ಕೂಡ ಇದೊಂದು ನೈಜ ಸಾಕ್ಷಿ ಅಂತ ಹೇಳ್ಬಹುದು ದಿವ್ಯಾ. ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ಈ ಕಾರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಈಗ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇರುವಂತದ್ದು ದಿವ್ಯಾ. ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.